ಗೊತ್ತಾಗ್ತದ. ಹಂಗಾಗಿ ಮೊದಲಿಗೆ ಏನ್ ಮಾಡ್ಬೇಕು, ಫೋಟೋಶಾಪ್ ಅನ್ನ ಓಪನ್ ಮಾಡ್ಕೋಬೇಕು. ನಿಮ್ಮ ಕಂಪ್ಯೂಟರ್ ಒಳಗೆ ಇರುವಂತಹ ಫೋಟೋಶಾಪ್ ಅನ್ನ ಓಪನ್ ಮಾಡ್ಕೊಳ್ಳಿ, ಯಾವುದೇ ಫೋಟೋಶಾಪ್ ಇರಲಿ. ಓಪನ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮೇಲ್ಗಡೆ ಕಾಣಿಸೋದು ಅದಕ್ಕೆ ನಾವ್ ಏನಂತ ಕರಿತೀವಿ, ಟೈಟಲ್ ಬಾರ್ ಅಂತ ಕರಿತೀವಿ ಇದಕ್ಕ. ಯಾವ್ದಿದು ಟೈಟಲ್ ಬಾರ್, ಇದನ್ನ ನಾವು ಮೆನು ಬಾರ್, ಇದು ಮಿನಿಮೈಸ್, ಮ್ಯಾಕ್ಸಿಮೈಸ್, ಇದು ಕ್ಲೋಸ್ ಬಟನ್. ಓಕೆ, ಇದು ಇವು ಮೂರು ಬಟನ್ ಯಾಕೆ ಕೊಟ್ಟಾರ ಅನ್ನೋದು ನಿಮ್ಗೆ ಏನಾದ್ರು ಐಡಿಯಾ ಇತ್ತು ಅಂದ್ರೆ ನನಗೆ ಕಮೆಂಟ್ಸ್ ಮಾಡಬೇಕು. ಮಿನಿಮೈಸ್ ಬಟನ್ ಏನ್ ಕೆಲಸ ಮಾಡತ್ತೆ, ಮ್ಯಾಕ್ಸಿಮೈಸ್ ಬಟನ್ ಏನ್ ಕೆಲಸ ಮಾಡತ್ತೆ, ಮತ್ತೆ ಕ್ಲೋಸ್ ಬಟನ್ ಏನ್ ಕೆಲಸ ಮಾಡತ್ತೆ ಗೊತ್ತಾಗ್ತಿದ್ಯಾ? ಇದ ಇವು ಬರೇ ಮೂರರ ಬಗ್ಗೆನೆ ನಾನು ಏನ್ ಮಾಡ್ತೀನಿ, ಒಂದು ಕ್ಲಾಸ್ ಒಳಗಡೆ ಮಾಹಿತಿ ಕೊಡ್ತೀನಿ. ನಿಮ್ಗೆ ಗೊತ್ತಾಗ್ತಿದ್ಯಾ ಯಾವ ತರ ಇವು ಮೂರು ಏನ್ ಕೆಲಸ ಮಾಡ್ತವೆ, ಬಟ್ ಈ ಮೂರು ಯಾಕೆ ಕೊಟ್ಟರು ಅನ್ನೋದು. ಕ್ಲೋಸ್ ಮಾಡೋದು ಒಂದೇ ಕೊಟ್ರೆ ನಡೆಯುತ್ತಿತ್ತು, ಬಟ್ ಇದನ್ನು ಮತ್ತೆ ಇದು ಯಾಕೆ ಕೊಟ್ಟರು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಗೊತ್ತಾಗ್ತಿದ್ಯಾ? ಒಂದು ತಿಳ್ಕೋಬೇಕು, ಯಾವುದೇ ಎಜುಕೇಶನ್ ನಾವು ಪಡೆಯಬೇಕಾಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ತಿಳ್ಕೋಬೇಕು ಮೊದಲು. ಅವಾಗ್ಲೇನೆ ನಾವು ಮುಂದೆ ಬರಲಿಕ್ಕೆ ಸಾಧ್ಯ. ಸುಮ್ನೆ ಅರ್ಧ ಬರ್ಧ ಎಷ್ಟಿರತ್ತೆ ಅಷ್ಟು ಕಲ್ಕೊಂಡ್ಬಿಟ್ರೆ ಅದು ಉಪಯೋಗ ಇಲ್ಲ. ಓಕೆ, ಅದು ಅವಾಗಿನ ಪಟಕ ಮಾತ್ರ ರುಚಿ ಕೊಡ್ತದ, ಮುಂದೆ ರುಚಿ ಕೊಡೋದಿಲ್ಲ. ಮಾಡಿಟ್ಟಿದ್ದು ಪಟಕ್ನೆ ತಿಂದು ಬರ್ತೀವಿ. ಹೆಂಗ ಮಾಡೋದು, ಏನಿರ್ತದ, ಏನಿಲ್ಲ, ಯಾಕೆ ಮಾಡಬೇಕು, ಅದರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಾವು ಪಡ್ಕೋಬೇಕು. ಅವಾಗ್ಲೇನೆ ಅದರ ಒಳಗಿರುವಂತ ಒಂದು ಸತ್ವ, ಒಂದು ಏನದು ಏನಿರ್ತದಲ್ಲ ಅದ್ರೊಳಗೆ ಯಾವುದು ರುಚಿ ಅನ್ನೋದು ಇರ್ತದಲ್ಲ, ಅವಾಗ ನಮ್ಗೆ ಗೊತ್ತಾಗ್ಬಿಡ್ತದೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ವಿಡಿಯೋಸ್ಗಳ ಒಳಗೆ ಇದೇ ತರ ಡೀಟೇಲ್ಸ್ ಆಗಿ ನಿಮ್ಗೆ ಕಲಿಸ್ತಾ ಹೋಗ್ತಾ ಇರ್ತೀನಿ. ಪ್ರತಿಯೊಂದು ಮಾಹಿತಿಯನ್ನ ಅಚ್ಚುಕಟ್ಟಾಗಿ ಪಡಿತಾ ಇರಿ ಮನೆಯಲ್ಲೇ ಕೂತ್ಕೊಂಡು. ಗೊತ್ತಾಗ್ತಿದ್ಯಾ? ಓಕೆ, ನೆಕ್ಸ್ಟ್ ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಇದು ಲೇಯರ್ ಪ್ಲಾಂಟ್ ಅಂತ ಕರಿತೀವಿ. ಈ ಲೇಯರ್ ಪ್ಲಾಂಟ್ ಸಪೋಸ್ ಸಮ್ ಟೈಮ್ ನೀವು ಓಪನ್ ಮಾಡಿದಾಗ ನಿಮ್ಮ ಕಂಪ್ಯೂಟರ್ ಒಳಗೆ ಇರುವುದಿಲ್ಲ ಅಂದಾಗ ನಾವು ಏನಪ್ಪ ಸರ್ ಕಂಪ್ಯೂಟರ್ ಒಳಗೆ ಇದೆಲ್ಲ ಕಾಣಿಸ್ತದೆ, ನನ್ನ ಕಂಪ್ಯೂಟರ್ ಒಳಗೆ ಎಲ್ಲಿ ಹೋಗ್ಯಾವ, ಎಲ್ಲಿ ಹೋಗಿರ್ತಾವ, ಎಲ್ಲಿ ಹೋಗಿರೋದಿಲ್ಲ ಅವು ಬೀಗರ ಮನೆಗೆ, ಅವು ನಿಮ್ಮ ಕಂಪ್ಯೂಟರ್ ಒಳಗೆ ಎಲ್ಲಿರ್ತಾವ, ವಿಂಡೋಸ್ ಒಳಗೆ. ಈ ವಿಂಡೋಸ್ ಒಳಗೆ ಇದರ ಒಳಗಡೆ ಹೈಡ್ ಆಗಿರುವಂತ ಆಪ್ಷನ್ಸ್ ಗಳನ್ನ ನೀವೇನ್ ಮಾಡ್ಕೋಬಹುದು, ಆಕ್ಟಿವ್ ಮಾಡ್ಕೋಬಹುದು. ಎಲ್ಲಿರ್ತಾವಪ್ಪ ಅಂದ್ರ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಎಲ್ಲ ಕಾಣಿಸ್ತಾ ಇದೆ. ವರ್ಕ್ ಸ್ಪೇಸ್ ಅಂತ, ಫೈಲ್ ಬ್ರೌಸರ್ ಅಂತ ಕಾಣಿಸ್ತಾ ಇದೆ, ಮತ್ತೆ ಇನ್ನೊಫ್ ಕಲರ್ಸ್, ಸ್ಟೈಲ್ಸ್, ಇವೆಲ್ಲ ಏನು ಬೇಕಾಗಿದೆ. ಇದನ್ನ ನೀವು ಲೇಯರ್ಸ್ ಅಂತ ಇರುತ್ತಲ್ಲ, ಲೇಯರ್ಸ್ ಬೇಕಾಗಿತ್ತು ಅಂದ್ರೆ ಲೇಯರ್ಸ್ ಅನ್ನ ಪಡ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಫೋಟೋಶಾಪ್ ಇಸ್ ಅ ಲೇಯರ್ ಬೇಸ್ ಸಾಫ್ಟ್ವೇರ್ ಅಂತಾನು ಕೂಡ ಕರಿಬಹುದು ನಾವು. ಫೋಟೋಶಾಪ್ ಅನ್ನೋದು ಒಂದು ಲೇಯರ್ ಮೇಲೆ ಕೆಲಸ ಮಾಡುವಂತ ಒಂದು ಸಾಫ್ಟ್ವೇರ್ ಆಗಿದೆ. ಇದು ಲೇಯರ್ ಇರಲಿಲ್ಲ ಅಂದ್ರೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಅನುಕೂಲ ಆಗುವುದಿಲ್ಲ, ಬಹಳ ಡಿಫರೆಂಟ್ ಆಗ್ತದೆ, ಡಿಫಿಕಲ್ಟ್ ಆಗ್ತದೆ. ಲೇಯರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಲೇಯರ್ಸ್ ಅನ್ನ ಯಾವಾಗ ನಾವು ಕರೆಕ್ಟ್ ಆಗಿ ಕಲ್ಕೊಂಡ್ಬಿಡ್ತೀವಿ ಅವಾಗ್ಲೇನೆ ಫೋಟೋಶಾಪ್ ನುಂಗಿ ನೀರು ಕುಡ್ದಂಗೆ ಆಗ್ಬಿಡ್ತದೆ. ಗೊತ್ತಾಗ್ತದೆ? ಬಹಳ ಸರಳದ. ಸ್ವಂತ ಉದ್ಯೋಗ ಮಾಡಬಹುದು, ಸ್ವಂತ ಒಂದು ಫೋಟೋಶಾಪ್ ಅಂಗಡಿ ಹಾಕೋಬಹುದು, ಪ್ರತಿಯೊಂದು ಕೂಡ ಮಾಡಬಹುದು ರೀ. ಕಂಪ್ಯೂಟರ್ ಒಂದಿತ್ತು ಅಂದ್ರೆ ಭೂಮಿ ಮೇಲೆ ಯಾವುದೇ ಒಂದು ಪ್ಲೇಸ್ ಅಲ್ಲಿ ಇದ್ರು ಕೂಡ ನೀವು ಬದುಕಬಹುದು. ಗೊತ್ತಾಗ್ತಿದ್ಯಾ? ಹಾಗಾಗಿ ಕಲಿಯಿರಿ. ನೆಕ್ಸ್ಟ್ ಇದರ ಒಳಗಡೆ ಇದಕ್ಕೆ ಟೂಲ್ ಬಾರ್ ಅಂತ ನಾವು ಕರಿತೀವಿ. ಯಾವ್ದಿದು ಇದನ್ನ ಟೂಲ್ಸ್ ಬಾರ್ ಅಂತ ಕರಿತೀವಿ. ಸಪೋಸ್ ಇದನ್ನು ಇರಲಿಲ್ಲ ಅಂದ್ರೆ ವಿಂಡೋಸ್ ಒಳಗೆ ಇರುತ್ತೆ ನೋಡಿ, ಇಲ್ಲೆಲ್ಲ ಪ್ಯಾರಾಗ್ರಾಫ್, ಬ್ರಷ್, ಮತ್ತೆ ಟೂಲ್ಸ್, ಮತ್ತೆ ಆಪ್ಷನ್ಸ್ ಕೂಡ ಕಾಣುತ್ತೆ ನೋಡಿ. ಹೋಗ್ಬಿಡ್ತು ಆಪ್ಷನ್ಸ್ ಬಾರ್, ಆಪ್ಷನ್ಸ್ ಬಾರ್ ತಗೊಳ್ಳಿ. ನೆಕ್ಸ್ಟ್ ಟೂಲ್ಸ್ ಇಲ್ಲ ಅಂದ್ರೆ ಟೂಲ್ಸ್ ಕಾಣಿಸೋದಿಲ್ಲ. ವಿಂಡೋಸ್ ಒಳಗೆ ಹೋಗಿ ಆಕ್ಟಿವ್ ಮಾಡ್ಕೋಬೇಕು, ಎಲ್ಲಾನು ಏನ್ ಹೈಡ್ ಆಗಿರ್ತಾವೆಲ್ಲ ತಿಳಿಯಕತ್ತದ. ನೆಕ್ಸ್ಟ್ ಈಗ ಇದರ ಒಳಗೆ ಪಾಸ್ಪೋರ್ಟ್ ಮತ್ತೆ ಸ್ಟ್ಯಾಂಪ್ ಸೈಜ್ ಫೋಟೋ ಮಾಡ್ಬೇಕಲ್ಲ, ಹಂಗಾದ್ರೆ ಯಾರ ಫೋಟೋ ಮಾಡ್ತೀರಿ ಅವ್ರ ಫೋಟೋ ಓಪನ್ ಮಾಡ್ಕೋಬೇಕು. ಫೈಲ್ ಒಳಗೆ ಹೋಗಿ ಓಪನ್ ಅಂತ ಹೇಳ್ಬೇಕು. ನೀವು ಯಾರ ಫೋಟೋ ಎಡಿಟ್ ಮಾಡೋರು ಇದ್ದೀರೋ ಆ ಫೋಟೋವನ್ನ ಓಪನ್ ಮಾಡ್ಕೋಬೇಕು. ನನ್ನ ಕಡೆ ಇರುವಂತ ಈ ಫೋಟೋವನ್ನ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಈ ತರ ಓಪನ್ ಆಗಿದೆ, ಒಬ್ಬರದು ಫೋಟೋನ ನಾನು ತಗೊಂಡಿದ್ದೀನಿ, ಈ ತರ ಒಂದು ಫೋಟೋ ಬಂದಿದೆ. ಈಗ ಇದನ್ನ ಸ್ಟ್ಯಾಂಪ್ ಸೈಜ್ ಮಾಡ್ಬೇಕಾಗಿದೆ ನಾನು. ಓಕೆ, ಪೂರ್ತಿ ಇದ್ದಿದ್ರು ಕೂಡ ಪರವಾಗಿಲ್ಲ, ಫುಲ್ ಸೈಜ್ ಫೋಟೋ ಇದ್ರು ಕೂಡ ತಗೊಳ್ಳಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಹಾಫ್ ಸೈಜ್ ಇದ್ರು ಕೂಡ ತಗೊಳ್ಳಿ, ಯಾಕಂದ್ರೆ ನಾವು ಫೋಟೋ ತೆಗಿಯೋದು ಇಷ್ಟಿರ್ತದ, ಇಷ್ಟು ತಗೊಳ್ಳಿ. ಇದನ್ನ ಹೆಂಗ್ ಮಾಡೋದು? ಈಗ 8 ಕಾಪಿ ಕೊಡ್ತಾರೆ. ಯಾವ ತರ ರೆಡಿ ಮಾಡ್ಬೇಕು ನಾವು 8 ಕಾಪಿ ಅಂದ್ರೆ, ಇಲ್ಲಿ ಕ್ರಾಪ್ ಟೂಲ್ ಅನ್ನೋದು ಕಾಣಿಸ್ತದೆ. ಒಂದೆರಡು ಮೂರನೇ ಟೂಲ್ಸ್ ಒಳಗೆ ಬಂದು
ಕ್ರಾಪ್ ಟೂಲ್ ಸಿ ಅಂತ ಫ್ರೆಶ್ ಮಾಡಿದ್ರೆ ಸಾಕು, ಕ್ರಾಪ್ ಟೂಲ್ ಬರ್ತದೆ. ಬರ್ತಿದಂಗೆ ನೀವು ಕ್ರಾಪ್ ಟೂಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಇಲ್ಲಿ ಮೇಲ್ಗಡೆ ಹೈಟ್, ವಿಡ್ತ್ ಮತ್ತೆ ರೆಸೊಲ್ಯೂಷನ್ ಅಂತ ಬರುತ್ತೆ, ಇಲ್ಲಿ ನೋಡಬಹುದು. ಕಾಣಿಸ್ತಿದ್ಯಾ? ಇದರ ಒಳಗೆ ಸಪೋಸ್ ನಿಮ್ದ್ರೊಳಗೆ ಪಿ ಸಿ ಒಳಗೆ ಏನಾದ್ರೂ ಇಲ್ಲಿ 1 2 ಏನೋ ಒಂದು ಇತ್ತು ಅಂದ್ರೆ ಅದನ್ನ ಕ್ಲಿಯರ್ ಅಂತ ಮಾಡ್ಕೊಂಬಿಡಿ. ಅಂದ್ರೆ ಏನಾದ್ರೂ ಈ ತರ ಅಂಕಿ ಸಂಖ್ಯೆಗಳು ಇದ್ದು ಅಂದ್ರೆ ನೀವು ಅದನ್ನ ಕ್ಲಿಯರ್ ಅಂತ ಮಾಡಿಕೊಂಡು ಅದಾದ್ಮೇಲೆ ಹೈಟ್ 1.5, ವಿಡ್ತ್ 2 ಕೊಡಿ. ಹೈಟ್ 2, 1.5, ಎರಡು ಹಿಂದೆ ಮುಂದೆ ಕೊಡ್ರಿ, ಮುಂದಿನ ಹಿಂದೆ ಕೊಡ್ರಿ, ಎರಡು ಅಷ್ಟೇ ಬರುತ್ತೆ. ಎಷ್ಟು? ವಿಡ್ತ್ 1.5, ಹೈಟ್ 2 ಕೊಡ್ತಾ ಇದ್ದೀನಿ. ರೆಜ್ಯುಲೇಷನ್ 300 ಕೊಡಬೇಕು. ಎಷ್ಟು? 300 ಕೊಟ್ಟು ಇವಾಗ ಇದನ್ನ ಕಟ್ ಮಾಡ್ಕೋಬೇಕು ನೀವು. ನೋಡಿ ಇಷ್ಟೆಲ್ಲ ಕರೆಕ್ಟ್ ಆಗಿ ಅದು ಸೈಜ್ ನಮ್ ಕಟ್ ಆಗಿರತ್ತೆ. ಇಷ್ಟನ್ನ ಕಟ್ ಮಾಡ್ಕೊಂಡು ಇನ್ನು ಸ್ವಲ್ಪ ಮೇಲಿನ ಕೆಳಗ್ ಬೇಕಪ್ಪ ಅಂದ್ರೆ ನೀವು ಈ ತರ ಹಿಂಗ್ ಸರಿಸ್ಕೋಬಹುದು. ಇವೆಲ್ಲ ಪಾಯಿಂಟ್ಸ್ ಗಳನ್ನ ಹಿಡಿದು ಎಷ್ಟು ಬೇಕು ಅಷ್ಟನ್ನ ತಗೊಂಡು ಎಂಟರ್ ಮಾಡ್ಬಿಡಿ. ಈಗ ಯಾವ ಸೈಜ್ ಒಳಗೆ ಕಟ್ ಆಗಿದೆ? 1.5 ಸೆಂಟಿಮೀಟರ್ ಒಳಗಾಗಿದೆ. ನನಗೆ ಇಂಚ್ ಒಳಗೆ ಬೇಕಾಗಿದೆ, ಇಂಚ್ ಒಳಗೆ ಬೇಕು. ಅವಾಗ 1.5 IN ಅಂತ ಫ್ರೆಶ್ ಮಾಡ್ತೀನಿ ನಾನು. IN ಮತ್ತೆ ಇಲ್ಲಿನೂ ಕೂಡ 2 IN ಅಂತ ಫ್ರೆಶ್ ಮಾಡಿಕೊಂಡು ಇವಾಗ ನಾನು ಇದನ್ನ ಕಟ್ ಮಾಡ್ತೀನಿ, ಎಂಟರ್ ಅಂತ ಮಾಡ್ಕೊಂಡ್ಬಿಡ್ತೀನಿ. ಕಟಿಂಗ್ ಆಗಿದೆಯಾ? ಓಕೆ, ಇನ್ನೊಂದು ಸರ್ತಿ ಕಂಟ್ರೋಲ್ ಆಲ್ ಜಡ್ ವಾಪಸ್ ಹೋಗ್ಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಆಲ್ ಜಡ್ ಮಾಡಬೇಕು. ಇವಾಗ ಕಟ್ ಮಾಡ್ಕೊಳ್ಳೋಣ. ಇಂಚ್ ಒಳಗಿದೆಯಾ? ಎಸ್ಕೇಪ್ ಬಟನ್ ಫ್ರೆಶ್ ಮಾಡಿ. ಏನಾದ್ರೂ ನಿಮ್ಗೆ ಇಲ್ಲಿ ಮಿಸ್ಟೇಕ್ ಆಗಿತ್ತು ಈ ತರ ಏನೋ ಒಂದಾಯ್ತು ಅಂದ್ರೆ ನೀವೇನ್ ಮಾಡ್ಬೇಕು? ಈ ತರ ಏನೋ ಈ ತರ ಏನೋ ಆಗ್ಬಿಡ್ತದೆ, ಅವಾಗ ಎಸ್ಕೇಪ್ ಬಟನ್ ಹೊಡೆದ್ರೆ ಅದು ಆಕ್ಟಿವ್ ಇರೋದು ಡಿಸ್ಆಕ್ಟಿವ್ ಆಗ್ಬಿಡತ್ತೆ. ನೆಕ್ಸ್ಟ್ ಇದನ್ನ ನಾನು ಈ ತರ ತಗೊಂಡು ಸ್ವಲ್ಪ ಈ ಕಡೆ ಸರಿಸ್ಕೊಳ್ಳೋಣ. 1.5 ಮತ್ತೆ 2 ಸೈಜ್ ಒಳಗಡೆ ಕಟ್ ಆಗ್ತಾ ಇದೆ. ಆಗಿದೆಯಾ? ನೆಕ್ಸ್ಟ್ ಇದನ್ನ ಮೂಟೂಲ್ ತಗೊಂಡ್ಬೋದು. ಕಟ್ಟಿಂಗ್ ಆದ್ಮೇಲೆ ಮೂಟೂಲ್ ತಗೊಳ್ಳೋದು, ಮೂಟೂಲ್ ಅಂತ ಕರಿತೀವಿ. ಮೂಟೂಲ್ ಆದ್ಮೇಲೆ ಏನ್ ಮಾಡ್ಬೇಕು? ಸೆಲೆಕ್ಟ್ ಒಳಗೆ ಹೋಗಿ ಆಲ್ ಸೆಲೆಕ್ಟ್ ಅಂತ ಹೇಳಿ ಇದಕ್ಕೊಂದು ಸ್ಟ್ರೋಕ್ ಕೊಡ್ಬೇಕು, ಲೈನಿಗೆ ಒಂದು ಸ್ಟ್ರೋಕ್ ಅನ್ನು ಅಪ್ಲೈ ಮಾಡ್ಬೇಕಾಗತ್ತೆ. ಅವಾಗ ನಾವು ಎಡಿಟ್ ಒಳಗೆ ಹೋಗಿ ಏನ್ ಮಾಡ್ಬೇಕು? ಅದನ್ನ ಸ್ಟ್ರೋಕ್ ಅಂತ ಹೋಗ್ಬಿಟ್ಟು ವೈಟ್ ಬೇಕಾದ್ರೂ ವೈಟ್ ತಗೊಳ್ಳಿಲ್ಲ, ಬ್ಲ್ಯಾಕ್ ಬೇಕು ಸರ್ ಅಂದ್ರೆ ಕಟಿಂಗ್ ಮಾಡ್ಲಿಕ್ಕೆ ಒಂದು ಪೇಜ್ ಒಳಗೆ ಪ್ರಿಂಟ್ ಬರ್ತದೆ, ಆ ಕಟಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಸ್ಟ್ರೋಕ್ ಕೊಡ್ಬೇಕು. 10 ಪಾಯಿಂಟ್ ತಗೊಂಡು ಎಂಟರ್ ಮಾಡ್ತೀನಿ, ಈ ತರ ಒಂದು ಸ್ಟ್ರೋಕ್ ಬಂದ್ಬಿಡತ್ತೆ. ಹಾಗಿದೆಯಾ? ಸ್ಟ್ರೋಕ್ ಬರ್ತಿದಾಗನೆ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಡಿಟ್ ಒಳಗೆ ಹೋಗಿದ್ದಕ್ಕ ಕಟ್ ಅಂತ ಹೇಳ್ಬಿಡೋಣ. ಕಂಟ್ರೋಲ್ ಎಕ್ಸ್ ಇರ್ತದಲ್ಲಿದೆ, ಇದನ್ನ ಕಟ್ ಅಂತ ಹೇಳ್ಬಿಡ್ಬೇಕು. ಕಟ್ ಅಂತ ಹೇಳಿದ್ರ ಅದಾದ್ಮೇಲೆ ಫೈಲ್, ನ್ಯೂ ಫೈಲ್ ತಗೋಬೇಕು. ಎಷ್ಟು ತಗೋಬೇಕಪ್ಪ? ನ್ಯೂ ಫೈಲ್ ಸೈಜ್ ಏನ್ ಇರ್ಬೇಕಪ್ಪ ಅಂದ್ರ 4x6 ತಗೋಬೇಕು. 8 ಕಾಪಿ ಬೇಕು ಅಂದ್ರ ಇಲ್ಲಿ ಸೈಜ್ ಏನ್ ತಗೋಬೇಕು? 4x6 ಅನ್ನ ಪಡೆಯಬೇಕು. ಇಂಚ್ ಒಳಗ 300 ರೆಜುಲೇಷನ್. ಓಕೆ, ಆಮೇಲೆ ನಾವು ಫೋಟೋ ಕಟ್ ಮಾಡಿದ ಟೈಮಿಗೆ 300 ರೆಜುಲೇಷನ್ ಇಟ್ಕೊಂಡಿದ್ದೀವಲ್ಲ, ಅದು 300 ಇರಬೇಕು ಮತ್ತೆ 4x6. ಓಕೆ ಮಾಡ್ಕೊಳ್ಳಿ. ಓಕೆನಾ? ಈ ತರ ಉದ್ದ ಬಂದ್ಬಿಡ್ತದೆ, ಇದಕ್ಕೆ ಅಡ್ಡ ಮಾಡ್ಕೋಬೇಕು. ಉದ್ದ ಬೇಕಾಗಿಲ್ಲ ನನಗಿದು, ಅಡ್ಡ ಮಾಡ್ಕೋಬೇಕು. ಅವಾಗ ಇಮೇಜ್ ಒಳಗೆ ಹೋಗಿ ಎಲ್ಲಿ ಹೋಗ್ಬೇಕು? ರೊಟೇಷನ್ 90 ಡಿಗ್ರಿ ಸಿ ಅಂತ ಕ್ಲಿಕ್ ಮಾಡ್ಬಿಡಿ, ಬರುತ್ತೆ. ಈಗ ಆಗ್ಲೇ ಮಾಡಿರುವಂತ ಕಟ್ ಆಗಿರುವಂತ ಇಮೇಜ್ವನ್ನ ಈಗ ನೀವು ಪೇಸ್ಟ್ ಅಂತ ಅಪ್ಲೈ ಮಾಡ್ಬೇಕು, ಬಂದ್ಬಿಡ್ತದೆ. ಬತ್ತಾ? ಇದನ್ನ ಇಲ್ಲಿ ಇಟ್ಕೋರಿ. ಈಗ ಇದನ್ನ ಡುಪ್ಲಿಕೇಟ್ ಮಾಡ್ಕೊಳ್ಳೋದಪ್ಪ, ಬಹಳ ಸಿಂಪಲ್. ಏನ್ ಡುಪ್ಲಿಕೇಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಎಲ್ಲಿ ಹೋಗ್ಬೇಕು? ಲೇಯರ್ ಒಳಗೆ ಹೋಗಿ ಡುಪ್ಲಿಕೇಟ್ ಲೇಯರ್, ಈ ಲೇಯರ್ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ? ಬ್ಯಾಕ್ ಗ್ರೌಂಡ್ ಮೇಲೆ ಏನೂ ಇಲ್ಲ, ಖಾಲಿ ಇದೆ. ಬಟ್ ಅದರ ಮೇಲೆ ಒಂದನೇ ಲೇಯರ್ ಒಳಗೆ ಏನದ? ಫೋಟೋ ಇದೆ. ನೀವು ಕಣ್ಣು ತೆಗೆದು ನೋಡ್ಬೋದು ಯಾವ ಲೇಯರ್ ಅಲ್ಲಿ ಏನಿದೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಕನ್ಫರ್ಮ್ ಆಗಿ ಕಾಣಿಸುತ್ತೆ. ಈಗ ಏನ್ ಮಾಡೋದು? ಅದನ್ನ ಲೇಯರ್ ಒಳಗೆ ಹೋಗಿ ಡುಪ್ಲಿಕೇಟ್ ಲೇಯರ್. ಓಕೆ, ಲೇಯರ್ 2 ಕಾಪಿ ಆಯ್ತಾ? ಸರಿಸ್ಕೊಳ್ಳಿ. ಬತ್ತು ನೆಕ್ಸ್ಟ್ ಇನ್ನೊಂದ್ ಬೇಕಾ? ಮತ್ತೆ ಏನ್ ಮಾಡ್ಬೇಕು? ಲೇಯರ್ಸ್ ಒಳಗೆ ಹೋಗಿ ಡುಪ್ಲಿಕೇಟ್ ಲೇಯರ್. ನೋಡಿ 3 ಲೇಯರ್ ಬಂದು ಇಲ್ಲಿನೂ ಕೂಡ 3 ಫೋಟೋ ಬರ್ತಿದಾವೆ. ಮತ್ತೆ 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 ಡುಪ್ಲಿಕೇಟ್ ಲೇಯರ್ ಒಳಗೆ ಹೋಗಿ ಡುಪ್ಲಿಕೇಟ್ ಲೇಯರ್ ಇನ್ನು ಸರ್ಸ್ಕೊಂಡ್ಬಿಡಿ. 4 ಲೇಯರ್ ಬತ್ತು. ಬತ್ತಾ? ಇವೆಲ್ಲ ಫೋಟೋ ಸ್ವಲ್ಪ 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 ಬಾಣ ಚಿನ್ ಇರ್ತದೆ ನಿಮ್ಮ ಫೋನ್ ಒಳಗೆ, ಅದನ್ನೇ ಸರ್ಸ್ಕೊಂಡ್ಬಿಡ್ಬೇಕು. ಈ ತರ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಸರ್ಸ್ಕೊಂಡ್ಬಿಡೋದು. 4 ಆಗಿದೆಯಾ? ಇವು 4ಗಳನ್ನ ಒಂದು ಮಾಡ್ಬೇಕು, ಜಾಯಿಂಟ್ ಮಾಡ್ಬೇಕು, ಮರ್ಜ್ ಅಂತ ಹೇಳ್ತಾರೆ. ಇವು 4 ಅಂದ್ರೆ ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊಂಡು ಲೇಯರ್ ಒಳಗೆ ಹೋಗಿ ಮರ್ಜ್ ಡೌನ್ ಕಂಟ್ರೋಲ್ ಅಂತ ಇರ್ತದೆ ನೋಡಿ, ಇಲ್ಲಿ ಈಗ 3 ಉಳಿದು ಮತ್ತೆ ಈಗ ನೋಡಿ 2 ಉಳಿತಾವ. ಲೇಯರ್ ಒಳಗೆ ಹೋಗಿ ಮರ್ಜ್ ಡೌನ್ ನೋಡಿ, ಹೋಗ್ತಾ ಇದಾವ. ಮತ್ತೆ ಲೇಯರ್ ಒಳಗೆ ಹೋಗಿ ಮರ್ಜ್ ಡೌನ್ ನೋಡಿ, 4 ಕೂಡ ಒತ್ತಾಟೆ ಆಗ್ಬಿಟ್ಟಿದೆ, ಅಂದ್ರೆ ಒಂದು ಗುಡಿಸ್ಬಿಟ್ಟಿದ್ದೇನೆ. ಈಗ ಇದನ್ನ ಏನ್ ಮಾಡ್ಬೇಕು? ಡುಪ್ಲಿಕೇಟ್ ಮಾಡ್ಬೇಕಾಗಿದೆ ನಾವು. ಅವಾಗ ಏನ್ ಮಾಡ್ಕೋಬೇಕು ಡುಪ್ಲಿಕೇಟ್ ಮಾಡ್ಲಿಕ್ಕೆ? ಲೇಯರ್ ಒಳಗೆ ಹೋಗಿ ಡುಪ್ಲಿಕೇಟ್ ಲೇಯರ್ ಅಂತ ಮತ್ತೆ ಡುಪ್ಲಿಕೇಟ್ ಹೇಳ್ಬೇಕು. ಅವಾಗ ಮತ್ತೆ ಆ 4 ನಾವು ಕೆಳಗಿಳಿಸ್ಕೊಂಡ್ಬಿಡ್ಬೋದು. ಕರೆಕ್ಟ್ ಆಗಿ, ಬಹಳ ಈಸಿ ಅದ, ಏನ್ ಡಿಫ್ರೆಂಟ್ ಇಲ್ಲ ಇದ್ರೊಳಗೆ, ಗೊತ್ತಾಗ್ತದೆ. ಈಗ ಏನ್ ಮಾಡೋದು? ಮತ್ತೆ ಇವೆರಡು ಕೂಡಿಸ್ಕೋಬೇಕಪ್ಪ ಅಂದ್ರೆ ಲೇಯರ್ ಒಳಗೆ ಹೋಗಿ ಮರ್ಜ್ ಡೌನ್ ಕೆಳಗ್ ಬರ್ತದ, ಕೂಡಿಸ್ಕೊಂಡ್ಬಿಡಿ. ನೋಡಿ 4 ಫೋಟೋ ಒಂದಾಗಿದೆ. ಆಗಿದೆಯಾ? ನೆಕ್ಸ್ಟ್ ಇದನ್ನೇ ನೀವು ಡುಪ್ಲಿಕೇಟ್ ಮಾಡ್ಕೊಂಡು ಇನ್ನೊಂದು 4 ಸಣ್ಣದ ಬೇಕಪ್ಪ ಅಂದ್ರೆ ಕೂಡ ನಾವು ಸಣ್ಣದನ್ನ ಪಡೆಯಬಹುದು. ಕಂಟ್ರೋಲ್ ಜೆ, ಲೇಯರ್ ಒಳಗೆ ಹೋಗಿ ಡುಪ್ಲಿಕೇಟ್ ಲೇಯರ್ ಅಂತ ಹೇಳ್ಬಿಡಿ. ಓಕೆ, ಆಗಿದೆಯಾ? ಈಗ ಇದನ್ನೇ ಸ್ವಲ್ಪ ಸಣ್ಣ ಮಾಡ್ಕೋಬೇಕಾಗಿತ್ತು ಅಂದ್ರೆ ಎಡಿಟ್ ಒಳಗೆ ಹೋಗಿ ನಾವು ಟ್ರಾನ್ಸ್ಫಾರ್ಮ್ ಒಳಗೆ ಸ್ಕೇಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಹಿಡಿದು ಇಲ್ಲಿ ಒಂದ್ ಕಡೆ ಮೂಲಿ ಒಳಗಿಂದ ನಾವು ಅದನ್ನ ಜಕ್ಕೊಂಡ್ಬಿಡ್ಬೇಕು. ಓಕೆ,
ಜಗ್ಗಿ ಏನ್ ಮಾಡ್ಬೇಕು, ಸ್ವಲ್ಪ ಸಣ್ಣ, ಎಷ್ಟು ಸಣ್ಣದ್ ಬೇಕು ಅಷ್ಟು ಇಷ್ಟನ್ನ ತಗೊಂಡ್ ಬಿಡೋದು. ನೋಡಿ ಸಣ್ಣ ಕಾಪಿನೂ ಬತ್ತು, ದೊಡ್ಡ ಕಾಪಿನೂ ಇದೆ, ನೋಡ್ಬೋದು. ನೋಡಿ ದೊಡ್ಡದು ಕೂಡ ಅದರ ಮೇಲ್ಗಡೆ ಇಟ್ಟು ನಾವು ಪ್ರಿಂಟ್ ತೆಗಿತಾ ಇದ್ದೀವಿ. ಈ ತರನು ಕೂಡ ನೀವು ತೆಗಿಬಹುದು. ಮತ್ತೆ ದೊಡ್ಡದು ಬೇಕಾಗಿತ್ತು ಅಂದ್ರೆ ದೊಡ್ಡದು ಕೂಡ ನೀವು ಫೋಟೋವನ್ನ ಪ್ರಿಂಟ್ ಅನ್ನ ತೆಗಿಬಹುದು. ಹೆಂಗ ತೆಗಿಯೋದಪ್ಪ ಅಂದ್ರ, ಇದನ್ನ ಸೇವ್ ಮಾಡ್ಕೋಬೇಕು. ಫೈಲ್ ಒಳಗೆ ಹೋಗಿ ಸೇವ್ ಆಜ್ ಅಂತ ಹೇಳಿ ಪಿ ಎಸ್ ಡಿ ಇರೋದನ್ನ ನಾವು ಮಾಡಬಾರ್ದು. ಇದನ್ನ ಫೈನಲ್ ಆಗಿದೆ ಔಟ್ಪುಟ್ ಅಂದ್ರೆ ನಾವು ಜೆ ಪಿ ಜಿ ಅಂತ ತಗೋಬೇಕು. ಜೆ ಪಿ ಜಿ ಅಂದ್ರೆ ಏನಪ್ಪಾ ಅಂದ್ರೆ ಜಾಯಿಂಟ್ ಫೋಟೋಗ್ರಾಫಿ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ನಾವು ಕರಿತೀವಿ. ಪ್ರತಿಯೊಬ್ಬರು ನಿಮ್ ಕಡೆ ಫೋನ್ ಇರ್ತದ, ಆ ಫೋನ್ ಒಳಗೆ ಹೋಗಿ ಡೀಟೇಲ್ಸ್ ಅಲ್ಲಿ ಹೋಗಿ ಆ ಫೋನ್ ಒಳಗೆ ನಿಮ್ ಇರುವಂತ ಫೋಟೋಸ್ ಅನ್ನ ಡೀಟೇಲ್ಸ್ ನೋಡಿ ಅದು ಎಷ್ಟು ಕೆ ಬಿ ಇದೆ, ಮತ್ತೆ ಏನಿದೆ, ಮತ್ತೆ ಯಾವ ಫಾರ್ಮೆಟ್ ಇದೆ ಅನ್ನೋದು ಕೂಡ ತೋರಿಸುತ್ತೆ. ಯಾವ ಫಾರ್ಮೆಟ್ ಒಳಗೆ ಇರ್ತದ ಫೋಟೋಸ್ಗಳು ಜೆ ಪಿ ಜಿ ಒಳಗಡೆ ನಾವು ನೋಡ್ತೀವಿ. ಜೆ ಪಿ ಇ ಜಿ ಅಂದ್ರೆ ಏನು, ಜಾಯಿಂಟ್ ಫೋಟೋಗ್ರಾಫಿ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ನಾವು ಕರಿತೀವಿ. ಗೊತ್ತಾಗ್ತಿದ್ಯಾ? ಈಗ ಇದನ್ನ ಜೆ ಪಿ ಜಿ ತಗೊಂಡು ನಾನು ಯಾವುದೋ ಒಂದು ಹೆಸರನ್ನ ಕೊಟ್ಟು ಡೆಸ್ಕ್ಟಾಪ್ ಮೇಲೆ ಇದನ್ನ ಸೇವ್ ಮಾಡ್ತಾ ಇದ್ದೀನಿ. ನೋಡಿ ಸೇವ್ ಅಂತ ಮಾಡ್ತಾ ಇದ್ದೀನಿ. ಇದನ್ನ ಮಿನಿಮೈಸ್ ಮಾಡ್ಕೊಂಡು ಸೇವ್ ಆಗಿದೆಯೋ ಇಲ್ಲೋ ನೋಡ್ಕೊಳ್ಳೋಣ. ಇಲ್ಲಿದೆ ನೋಡಿ, 4x6 ಅಂತ ಸೇವ್ ಮಾಡಿದ್ದೀನಿ. ಓಪನ್ ಮಾಡ್ಕೊಂಡ್ರೆ ಸಾಕು, ಈ ತರ ನಮ್ಗೊಂದು ಪಾಸ್ಪೋರ್ಟ್ ಮತ್ತೆ ಸ್ಟ್ಯಾಂಪ್ ಸೈಜ್ ಫೋಟೋ ರೆಡಿ ಆಗಿರುವಂತದನ್ನ ನಾವು ನೋಡಬಹುದು. ಇದನ್ನ ನೀವೇನ್ ಮಾಡೋದು, ನಿಮ್ ಕಂಪ್ಯೂಟರ್ ಅಲ್ಲಿ ರೆಡಿ ಮಾಡಿರೋದು ವಾಟ್ಸಪ್ ಅಥವಾ ನಿಮ್ಮ ಕಡೆ ಪೆಂಡ್ರೈವ್ ಇತ್ತು ಅಂದ್ರೆ ಆ ಪೆಂಡ್ರೈವ್ ಒಳಗೆ ಇದನ್ನ ಹಾಕೊಂಡೋಗಿ ಲ್ಯಾಬಿಗೆ ಹೋಗಿ ಕೊಟ್ರೆ ಅವರು 5 ರೂಪಾಯಿ ಒಳಗಡೆ ನಿಮ್ಗೆ ಈ ಕೆಲಸವನ್ನ ಮಾಡಿಕೊಡ್ತಾರೆ. ಗೊತ್ತಾಗ್ತಿದ್ಯಾ? 5 ರೂಪಾಯಿ ಒಳಗೆ ನೀವು ಪಾಸ್ಪೋರ್ಟ್ ಸೈಜ್ ಅನ್ನ ಕಾಪಿಯನ್ನ ಪಡೆಯಬಹುದು. ಜಾಸ್ತಿ ಇವತ್ತು ಸ್ವಲ್ಪ ರೇಟ್ ಹೆಚ್ಚಾಗಿ ಆಗಿರೋದ್ರಿಂದ ಒಂದು 5-6 ರೂಪಾಯಿ ತಗೋಬಹುದು ಅಷ್ಟೇ ಅಪ್ಪ. ಗೊತ್ತಾಗ್ತಿದ್ಯಾ? ಓಕೆ, ಈ ತರ ಎಲ್ಲ ಹಲವಾರು ಡೀಟೇಲ್ಸ್ ಗಳನ್ನ ನಿಮ್ಗೆ ನಾನು ಕಂಪ್ಯೂಟರ್ ಕಲಿಸ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಮನೆಯಲ್ಲೇ ಕೂತ್ಕೊಂಡು ನೀವು ಕಂಪ್ಯೂಟರ್ ಕಲಿಯುವಂತ ಒಂದು ಅವಕಾಶ ನಿಮಗೆ ಸಿಗ್ತಾ ಇದೆ ಅಂದ್ರೆ ಮಿಸ್ ಮಾಡಲಾರ್ದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಪ್ರತಿಯೊಬ್ಬರಿಗೂ ಇವತ್ತಿನ ಮಾಹಿತಿ ತಿಳಿಯಲಿ, ಕಂಪ್ಯೂಟರ್ ಕಲಿಯಲಿ ಅನ್ನೋ ಉದ್ದೇಶದಿಂದ ನಿಮ್ಮಂದೇ ಪ್ರತಿದಿನಾನು ಕೂಡ ವಿಡಿಯೋ ಮಾಡಿ ತರ್ತಾ ಇರ್ತೀನಿ. ವೀಕ್ಷಕರೇ, ದಯವಿಟ್ಟು ಪ್ರತಿ ವಿಡಿಯೋಸ್ ಗಳನ್ನ ನೋಡಿ ಮಾಹಿತಿಯನ್ನ ಪಡಿತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.